ಎಲ್ಲ ಸಹೃದಯರಿಗೂ ಭಗವದ್ಗೀತಾಮೃತಕ್ಕೆ ಸ್ವಾಗತ. ಸ್ನೇಹಿತರೆ, ಇಲ್ಲಿವರೆಗೂ ಅಧ್ಯಾಯ 2:4 ಶ್ಲೋಕದವರೆಗೂ ಮುಗಿಸಿದ್ದೀವಿ. ಅರ್ಜುನ ತನ್ನ ವಿಷಾದವನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಹೇಳ್ಕೊಳ್ತಾ ಹೋಗ್ತಾನೆ. ತನ್ನ ನೋವು ಏನಿದೆ, ಯಾಕೆ ಈ ರೀತಿ ನನಗೆ ಅನುಭವ ಆಗ್ತಿದೆ ಅನ್ನೋ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಹೇಳಿಕೊಂಡು ತನ್ನ ದುಃಖವನ್ನು ಹಂಚಿಕೊಳ್ತಾನೆ. ಹಿಂದೆ ಶ್ಲೋಕದಲ್ಲಿ ಹೇಳ್ತಾನೆ, ಭೀಷ್ಮ ಮತ್ತು ದ್ರೋಣರ ವಿರುದ್ಧವಾಗಿ ನಾನು ಯುದ್ಧ ಮಾಡೋದಿಲ್ಲ, ನನಗೆ ಏನಕ್ಕೆ ಬೇಕು ಈ ಯುದ್ಧ ಅಂತ ಹೇಳ್ತಾನೆ. ಅದೇ ರೀತಿ 5 ಶ್ಲೋಕದಲ್ಲಿ ಹೇಗೆ ಕಂಟಿನ್ಯೂ ಮಾಡ್ತಾನೆ ಅಂತಂದರೆ, ಗುರು ನಹತ್ವಾಹಿ ಮಹಾನುಭಾವನ್ ಶ್ರೇಯೋ ಭೋಕ್ತುಂ ಭೋಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜಿಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಅಂದರೆ ಈ ಮಹಾನುಭಾವರುಗಳು, ಗುರುಗಳು ಹಾಗೂ ಇವರನ್ನೆಲ್ಲ ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷಾನ್ನವಾದರೂ ಸಹ ನಾನು ಎತ್ಕೊಬಿಡ್ತೀನಿ. ನನಗೆ ಭಿಕ್ಷೆಯಾದರೂ ಇಹಲೋಕೆ ಭೈಕ್ಷ್ಯಂ, ಅಂದರೆ ಭಿಕ್ಷೆಯನ್ನಾದರೂ ಎತ್ಬಿಡ್ತೀನಿ ನಾನು. ಇವರನ್ನು ಕೊಲ್ಲಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಅಥವಾ ಕೊಂದರೂ ಇದು ನನಗೆ ಶ್ರೇಯಸ್ ಅಲ್ಲ, ನನಗೆ ಬೇಡ ಇದು. ಈ ಗುರುಗಳನ್ನು ಕೊಂದು ಆ ರಕ್ತದಿಂದ ಹಣವನ್ನು, ಊಟವನ್ನು, ನಾನು ಸುಖ ಭೋಗಗಳನ್ನು ಅನುಭವಿಸಿದರೆ ಅದರ ಫಲವಾದರೂ ಏನು ಕೃಷ್ಣ? ಪ್ರತಿಯೊಂದು ಕೇಳ್ಕೊತಾನೆ, ತನ್ನನ್ನು ತಾನು ಕೇಳಿ ಕೃಷ್ಣನನ್ನು ಕೇಳಿದೆ, ನನಗಿದು ಬೇಕಿತ್ತ, ಏನಕ್ಕೆ ಬೇಕು ಈ ಆ ಒಂದು ರಕ್ತಾನ್ನವನ್ನು ನಾನು ತಿಂದು ನಾನು ಅನುಭವಿಸ್ಬೇಕಾ, ಭಿಕ್ಷೆ ಆದರೂ ಎತ್ತು ಬದುಕ್ಬಿಡ್ತೀನಿ ನಾನು ಅಂತಾನೆ. ಯಾವ ಮಟ್ಟಕ್ಕೆ ಅವನ ಒಂದು ಅರ್ಜುನನ ಮನಸ್ಥಿತಿ ಇಳಿದು ಬಿಡುತ್ತೆ ಅಂತಂದರೆ, ಭಿಕ್ಷೆ ತನ್ನ ಯೋಗ್ಯತೆಯನ್ನೇ ಮರೆತು, ತನ್ನ ಶಕ್ತಿಗಳನ್ನೇ ಮರೆತು ಭಿಕ್ಷೆ ಎತ್ತುವುದಕ್ಕೂ ಕೂಡ ಅರ್ಜುನ ಸಿದ್ಧವಾಗ್ಬಿಡ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ಅರ್ಜುನನ ಮನಸ್ಸಿನ ನೋವನ್ನು ಮಾತ್ರ ನೋಡ್ತಿದ್ದೀವಿ, ಆದರೆ ಇದು ಶ್ರೀಕೃಷ್ಣ ಪರಮಾತ್ಮ ಇಡೀ ಮನುಕುಲಕ್ಕೆ ಕೊಟ್ಟಿರತಕ್ಕಂಥ ಸಂದೇಶ. ಇಲ್ಲಿ ಅರ್ಜುನ ನಮ್ಮೆಲ್ಲರ ಪರವಾಗಿ ನಿಂತು ತನ್ನ ಸಂದೇಹಗಳನ್ನು ಶ್ರೀಕೃಷ್ಣನಲ್ಲಿ ಕೇಳ್ತಾನೆ. ನಾವು ಕೂಡ ಅನೇಕ ವಿಚಾರಗಳಲ್ಲಿ ಕೆಲವು ಸರ್ತಿ ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲದೆ ದುಡ್ಡಿನ ಆಸೆಗಾಗಿ ದುಡ್ಡಿನಿಂದ ಬಿದ್ದುಬಿಡ್ತೀವಿ. ಆದರೆ ಎಲ್ಲರೂ ಕೂಡ ಎಲ್ಲರಿಗೂ ಜೀವನ ಮಾಡೋದಕ್ಕೆ ದುಡ್ಡು ಅವಶ್ಯಕ, ಈ ಸುಖ ಭೋಗಗಳು ಅವಶ್ಯಕ. ನನಗೆ ಆ ಥರ ಇರಬೇಕು, ಈ ಥರ ಬದುಕಬೇಕು, ಡ್ಯೂಪ್ಲೆಕ್ಸ್ ಮನೆ ಬೇಕು, ಕಾರ್ ಬೇಕು, ಇದೆಲ್ಲ ಅವಶ್ಯಕ, ಒಪ್ಕೊಳ್ಳೋಣ. ತನ್ನ ಇಷ್ಟ ಮನುಷ್ಯ ಅಂದ್ರೇ ಇಷ್ಟಗಳಿರುತ್ತೆ, ಆದರೆ ಅದನ್ನು ಪಡೆದುಕೊಳ್ಳುವ ದಾರಿಯೂ ಕೂಡ ಮುಖ್ಯವಾಗುತ್ತೆ. ಅದೇ ರೀತಿ ನಾವು ಪಡೆದುಕೊಳ್ತಾ ಹೋಗ್ತಾ ಇದ್ದಾಗ ಅದು ನಮಗೆ ಸರಿನಾ ತಪ್ಪ ಅನ್ನೋ ಕ್ವಶನ್ ಕೂಡ ಬಂದ್ಬಿಡುತ್ತೆ. ಸೊ ಎಲ್ಲರಿಗೂ ದುಡ್ಡೇ ಮುಖ್ಯ ಅಲ್ಲ, ಎಲ್ಲರೂ ದುಡ್ಡಿಗೋಸ್ಕರನೇ ಜೀವನದಲ್ಲಿ ಹೋರಾಡೋದಿಲ್ಲ. ನೆಮ್ಮದಿ ಸುಖ ಬೇರೆ, ನೆಮ್ಮದಿ ಬೇರೆ, ಪದಗಳ ಅರ್ಥವನ್ನು ತಿಳಿದುಕೊಳ್ತಾ ಹೋಗಬೇಕು. ಅದೇ ರೀತಿ ವಯಸ್ಸು ಆಗ್ತಾ ಇದ್ದಂಗೆ ನಮಗೆ ಅನುಭವಗಳು ಕಲಿಸುವ ಪಾಠವನ್ನು ಕಲಿಯುವ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಇಲ್ಲಿ ಅರ್ಜುನ ತನ್ನ ಬುದ್ಧಿಶಕ್ತಿಯ ಬೆಳವಣಿಗೆಯನ್ನೇ ನಿಲ್ಲಿಸಿ ಈ ಒಂದು ಮಾತನ್ನು ಆಡ್ತಾನೆ. ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ನಮ್ಮ ಬುದ್ಧಿ ಏನಿದೆ ಬೆಳೀತಾ ಹೋಗುತ್ತೆ. ಪ್ರತಿಯೊಂದು ಅನುಭವಗಳನ್ನು ತಿಳ್ಕೊಂಡು, ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಂಡು ನಾವು ನಮ್ಮ ಆಲೋಚನಾ ಶಕ್ತಿಗಳನ್ನು ಕ್ವಶ್ಚನ್ ಮಾಡಬೇಕು. ಆ್ಯಂಡ್ ಅದೇ ರೀತಿ ಅದಕ್ಕೆ ಆನ್ಸರ್ನ ಹುಡುಕೋ ಪ್ರಯತ್ನ ಮಾಡಬೇಕು, ಬೆಳೆಸ್ಕೊಳ್ತಾ ಹೋಗಬೇಕು ನಮ್ಮ ವಿಚಾರಗಳನ್ನು. ಪ್ರತಿಯೊಬ್ಬ ಮನುಷ್ಯನೂ ಸಾಯೋ ಕೊನೆಯ ಕ್ಷಣದವರೆಗೂ ತನ್ನ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗ್ತಾನೆ. ಆದರೆ ಸುಮಾರು ಜನಕ್ಕೆ ಒಂದು ಸ್ಟೇಜಲ್ಲಿ ನಿಂತೋಗ್ಬಿಡುತ್ತೆ. ಏನಂದರೆ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರದಿಂದಲೋ, ಅಥವಾ ಜೀವನದ ಜಂಜಾಟದಲ್ಲಿ ಬಿದ್ದು ನನಗಿಷ್ಟು ಸಾಕು ಅನ್ನೋ ಒಂದು ಮನೋಭಾವದಿಂದಲೋ ನಾವು ನಿಲ್ಸ್ಕೊಂಬಿಡ್ತೀವಿ. ಏ, ನನಗೆ ಸಾಕಿಷ್ಟು, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ, ನನಗೆಲ್ಲ ಗೊತ್ತು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅದು ಬಂದಾಗ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನದಲ್ಲಿ. ಆಗ ಏನು ಮಾಡ್ತಾನೆ, ಅವನಿಗೆ ಸರಿ ತಪ್ಪುಗಳ ವಿವೇಚನೆ ಇರೋದಿಲ್ಲ, ಬರೀ ಸುಖ ಭೋಗಗಳ ಕಡೆನೇ ಹೋಗ್ತಿರ್ತಾನೆ. ಆ ರೀತಿ ಇರೋವನು ದುಡ್ಡಿನ ವ್ಯಾಮೋಹದಲ್ಲೇ ಬಿದ್ದುಬಿಡ್ತಾನೆ. ಈ ರೀತಿ ಇರೋ ಮನುಷ್ಯನಿಗೆ ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತಲೆ ತಗಲುತ್ತೆ ಅಂತಾರೆ ದೊಡ್ಡವರು. ಆ ತಲೆ ತಗಲ್ದಾಗ ನೋವು ಅನುಭವಿಸ್ತೀಯಲ್ಲ, ಆಗ್ಲಾದರೂ ನೀನು ಪಾಠ ಕಲಿಬೇಕು ಅಂತ, ಆಗ್ಲಾದರೂ ನೀನು ಅದ್ರ ವಿಚಾರವನ್ನು ತಿಳಿದುಕೊಳ್ಬೇಕು. ಆಗ ನಿನಗೆ ಮುಂದಕ್ಕೆ ಹೋಗಿದ್ರೆ ನಿಮ್ಮ ಜೀವನ ನಡೆಸೋದಕ್ಕೆ ನೀನು ಉಪಯೋಗ. ಅದೇ ರೀತಿ ನೀನು ಕೊನೆ ಕ್ಷಣದವರೆಗೂ ಕಲಿತಾ ಹೋದಾಗ ಹೊಸ ವಿಚಾರಗಳು ಸಿಗ್ತಾ ಹೋಗುತ್ತೆ. ಅದನ್ನು ಯಾವಾಗ ನಿಲ್ಲಿಸ್ಬಿಡ್ತೀಯೋ ನಿನಗೆ ದುಃಖ ಜಾಸ್ತಿ ಆಗುತ್ತೆ, ಎಮೋಷನಲ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಕಷ್ಟಗಳು, ಯೋಚನೆಗಳು ಜಾಸ್ತಿ ಆಗುತ್ತೆ, ಆಸೆಗಳು ಜಾಸ್ತಿ ಆಗುತ್ತೆ, ಈ ರೀತಿ ಪ್ರತಿಯೊಂದನ್ನು ಜಾಸ್ತಿ ಮಾಡಿಕೊಂಡು ನಿನಗೆ ಇಲ್ಲಬಾರದ ರೋಗಗಳು ಬರುತ್ತೆ. ಆ ಒಂದು ಪರ್ಸೆಪ್ಷನ್ನಲ್ಲಿ, ಆ ಒಂದು ಇಮ್ಯಾಜಿನೇಷನಲ್ಲಿ ಅರ್ಜುನ ಇದ್ದಾನೆ. ಇದೆಲ್ಲ ಸರಿನಾ ತಪ್ಪ, ನನಗೆ ಯಾಕೆ ಬೇಕು ಈ ಸುಖಭೋಗಗಳು, ಬೇಡ ನನಗಿದು, ನನಗೆ ಬೇಡವೇ ಬೇಡ, ನನಗೆ ಇದು ಯಾವುದು ಬೇಡ, ನನಗೆ ಏನಕ್ಕೆ ಕಷ್ಟಪಡಬೇಕು, ನನಗೆ ಈ ರಕ್ತದ ಊಟ ಮಾಡೋದೇ ಇಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ ಇಲ್ಲಿ. ಅದೇ ರೀತಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನ ಚೈತದ್ವಿದ್ಮಃ ಕತರ್ನೋ ಗರಿಯೋ ಯದ್ವಾ ಜಯೇಮ ಯದಿ
వానో జయేయుః యానే వహత్వాన జిజీవిషామస్థేవః స్థితాః ప్రముఖే ధార్తరాష్ట్రః. ಅಂದರೆ ಇದನ್ನೂ ಸಹ ತಿಳಿಯುವೆವು ನಮಗೆ, ಇದು ಕೂಡ ನಮಗೆ ಗೊತ್ತಿಲ್ಲ, ಇದು ಕೂಡ ತಿಳ್ಕೋದಿರ. ಶ್ರೇಷ್ಠ ಯಾವುದು, ಸುಖ ಯಾವುದು, ಗೆಲುವು ಯಾವುದು, ಸೋಲು ಯಾವುದು, ಇದೆಲ್ಲದಕ್ಕೂ ತಿಳ್ಕೊಳ್ದಿರ. ಬರೀ ನಮ್ಮ ಸುಖ ಭೋಗಗಳಿಗೋಸ್ಕರ ಇವ್ರನ್ನೆಲ್ಲ ಸಂಹಾರ ಮಾಡಿ, ಅಂದರೆ ನಾವು ಇವ್ರನ್ನೆಲ್ಲ ಸಾಯಿಸಿ ಯುದ್ಧ ಮಾಡಿ ಇವ್ರ ಮೇಲೆ ನಾವು ಇಷ್ಟಪಡುವುದೆಲ್ಲವೂ ಅವ್ರುಗಳೇ ಆಗಿರ್ತಾರೆ. ಅಂದರೆ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿದ್ದಾರೆ, ಅವರೆಲ್ಲರಿಗೂ ಬಿಟ್ಟುಬಿಟ್ಟು ಅವ್ರನ್ನ ಸಾಯಿಸೋ ಒಂದು ನಿಟ್ಟಿನಲ್ಲಿ ನಾವು ಯುದ್ಧವನ್ನು ಯಾಕೆ ಮಾಡಬೇಕು, ಇದು ಬೇಕಾ ನಮಗೆ? ಅದೇ ರೀತಿ ಮುಂದೆ ಹೇಳ್ತಾ ಹೋಗ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ಥೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಅಂದರೆ ಈ ಹೇಡಿತನ, ದೋಷ, ಉದಾಸೀನ ಇದೆಲ್ಲ ಏನಿದೆ ಧರ್ಮದ ವಿಷಯದಲ್ಲಿ ನನ್ನ ಮನಸ್ಸನ್ನು ತುಂಬ ಕುಗ್ಗಿಸ್ಬಿಟ್ಟಿದೆ. ನಾವು ಈ ಒಂದು ಒಳ್ಳೆಯ ಸಾಧನೆ ಮಾಡ್ತಿಲ್ಲ, ಯುದ್ಧ ಮಾಡೋದ್ರಿಂದ ನಮಗಿದೇನು ಬೇಕಾಗಿಲ್ಲ, ಯುದ್ಧ ಇದರಿಂದ ನಾವೇನು ಸಾಧನೆ ಮಾಡ್ತಿಲ್ಲ, ನನಗೋಸ್ಕರ ನಾನು ಈ ಯುದ್ಧವನ್ನು ಮಾಡ್ತಿದ್ದೀನಾ ಅಥವಾ ನಾನು ಈ ಶಿಷ್ಯನಾಗಿದ್ದುಕೊಂಡು ಆ ಶರಣಾಗತನಾಗಿರುವ ನನಗೆ ಉಪದೇಶ ಮಾಡು, ನನ್ನನ್ನು ಶಿಷ್ಯ ಅಂತ ತಿಳ್ಕೊ, ನೀನು ಪರಮಾತ್ಮ ಸ್ನೇಹಿತರು ಅನ್ನೋ ಮನೋಭಾವವನ್ನು ಬಿಟ್ಬಿಡೋಣ, ನೀನು ಪರಮಾತ್ಮ ನಾನು ಶಿಷ್ಯ, ನನ್ನ ಶಿಷ್ಯ ಅಂತ ತಿಳ್ಕೊಂಡು ನನಗೆ ನೀನು ಬೋಧನೆ ಮಾಡು. ಕ್ವಶ್ಚನ್ನ ಕೇಳ್ತಾನೆ ಅರ್ಜುನ ಶ್ರೀಕೃಷ್ಣನಿಗೆ. ಅದೇ ರೀತಿ ನಹಿ ಪ್ರಪಶ್ಯಾಮಿ ಮಮಾಪನುಧ್ಯಾದ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ ಅವ್ಯಾಪಃ ಭೂಮಾವಸಪತ್ನ ಮೃದಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಈ ಭೂಮಿಯಲ್ಲಿ ಧನ, ಧಾನ್ಯ, ಸಂಪತ್ತು, ರಾಜ್ಯ, ದೇವತೆಗಳು, ಒಡೆತನ ಇವೆಲ್ಲ ಏನಿದೆಯಲ್ಲ ಇದೆಲ್ಲ ಪಡೆದುಕೊಂಡರೂ ಸಹ ನನ್ನ ಇಂದ್ರಿಯಗಳು ಏನಿದೆ, ಪಂಚೇಂದ್ರಿಯಗಳು ಏನಿದೆ, ನನ್ನ ಆಸೆಗಳು ಏನಿದೆ, ಇದನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ನನ್ನ ಕೈಯಲ್ಲಿ ಈ ಶೋಕ ನನ್ನ ಕೈಯಲ್ಲಿ ಹೋಗ್ಸೋಕೆ ಆಗ್ತಿಲ್ಲ, ದುಃಖ ಎಮೋಷನಲ್ ಆಗಿಬಿಟ್ಟಿದ್ದೀನಿ ನಾನು. ಈ ಎಮೋಷ್ನಲ್ ಆಗಿರೋದನ್ನು ನನ್ನ ನೀನು ಹೋಗ್ಲಾಡಿಸು, ನೀನೇ ಗುರುವಾಗಿ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ನನಗೆ ಒಂದು ಸೊಲ್ಯೂಷನ್ ಕೊಡು ಅಂತ ಕೇಳ್ತಾನೆ. ಈ ಮೂರು ಶ್ಲೋಕಗಳಲ್ಲಿ ಅರ್ಜುನ ತನ್ನ ದುಃಖವನ್ನು ಹೇಳ್ಕೊಳ್ಳುವಾಗ ಅರ್ಜುನನಿಗೆ ವಯಸ್ಸು ಎಷ್ಟಿರ್ಬೋದು ಗೊತ್ತಾ ಸ್ನೇಹಿತರೆ? ಒಂದು ಅಂದಾಜಿನ ಪ್ರಕಾರ ಅರ್ಜುನನ ವಯಸ್ಸು 80-85 ವರ್ಷ. ಅರ್ಜುನನ ವಯಸ್ಸು ಇದು ತಿಳಿದಿರಲಿ. ಈ ಒಂದು ವಿಚಾರವನ್ನು ನಾವು ಯಾವುದೇ ವಯಸ್ಸಿನಲ್ಲಿ ತಿಳ್ಕೋಬೇಕು ಅನ್ನೋ ಉದ್ದೇಶ ನಮಗಿದ್ದರೆ ತಿಳಿಯೋದಕ್ಕೆ ವಯಸ್ಸಾಗಲಿ ಇತಿಮಿತಿಗಳಾಗಲಿ ಇರೋದಿಲ್ಲ. ಆ ಒಂದು ವಿಚಾರಗಳನ್ನು ನಾವು ಸಣ್ಣವರಿಂದ ಕೂಡ ತಿಳ್ಕೊಬೋದು, ದೊಡ್ಡವರಿಂದ ಕೂಡ ತಿಳ್ಕೊಬೋದು. ಆದರೆ ತಿಳ್ಕೊಳ್ಳೋ ಮನೋಭಾವ, ಸ್ವಭಾವ ಎರಡೂ ನಮ್ಮಲ್ಲಿರಬೇಕು. ಅಷ್ಟು ವಯಸ್ಸಾಗಿರೋ ಅರ್ಜುನ, ಅಷ್ಟು ಅನುಭವವನ್ನು ಇರೋ ಅರ್ಜುನ, ಸರಿಸುಮಾರು 80-85 ವರ್ಷ ಇರುತ್ತೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ. ಅಕಾರ್ಡಿಂಗ್ ಟು ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ತಾ ಹೋದರೆ 80-85 ವರ್ಷ ಇರುತ್ತೆ ಅರ್ಜುನನಿಗೆ. ಕುರುಕ್ಷೇತ್ರ ಯುದ್ಧ ನಡೆದಾಗ ಶ್ರೀಕೃಷ್ಣನಿಗೆ 89-92 ವಯಸ್ಸಿರುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಹೇಳುತ್ತೆ ನಮಗೆ. ಈ ವಯಸ್ಸಿನಲ್ಲಿ ಅವರು ಆಗಿನ ಕಾಲಕ್ಕೆ ಎಷ್ಟು ಗಟ್ಟಿಮುಟ್ಟಿಯಾಗಿದ್ದರು, ಅದೇ ರೀತಿ ಶ್ರೀಕೃಷ್ಣನಿಗೆ ಎಷ್ಟು ಜ್ಞಾನವನ್ನಿತ್ತು, ಅರ್ಜುನ ಆ ವಯಸ್ಸಿನಲ್ಲೂ ಕೂಡ ತಿಳ್ಕೊಳ್ಳುವ ಸ್ವಭಾವ ಅವನಿಗೆ ಹೇಗಿತ್ತು, ನಾವಿದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಹೇಗೆ ಬಂತು ಅಂತಂದರೆ, ನಾವು ಕಲಿಯುಗ ಶುರುವಾಗಿ 5500 ವರ್ಷಗಳಾಯಿತು ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿ ಅಂತಂದರೆ, ನಾವು ಗತಕಲಿ, ಗತಶಾಲಿ ಅಂತ ಏನು ಹೇಳ್ತೀವಿ, ಗತ ಶಾಲಿವಾಹನ ಅಂತ ಒಬ್ಬ ರಾಜ ಇದ್ದ. ಈಗ ನಾವು ಆಫ್ಟರ್ AD ಬಿಫೋರ್ ಕ್ರೈಸ್ತ್ ಅಂತ ನಾವು ಕರಿತೀವಲ್ಲ, ಅಂದರೆ ಕ್ರಿಸ್ತುವಿನ ಜನನಕ್ಕೂ ಮುಂಚೆ ಕ್ರಿಸ್ತುವಿನ ಸಾವು ಆದಮೇಲೆ ನಾವು ಲೆಕ್ಕ ಹಾಕ್ಕೊಂಡು ಬರ್ತೀವಿ. 2020 ಇದ್ದೀವಿ ನಾವು, 2020 AD ಆಫ್ಟರ್ ಡೆತ್. ಸೊ ಕ್ರಿಸ್ತನ ಸಾವಾದ ಮೇಲೆ ಲೆಕ್ಕ, ಇದು ಅಕಾರ್ಡಿಂಗ್ ಟು ದ ಯುರೋಪಿಯನ್ ಕ್ಯಾಲೆಂಡರ್ ಆರ್ ಕ್ರಿಶ್ಚಿಯನ್ಸ್ ಕ್ಯಾಲೆಂಡರ್. ಆದರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ಕಲಿಯುಗ ಶುರುವಾಗಿ ಈಗ 5500 ವರ್ಷ. ಸೊ ಅದೇ ರೀತಿ ಶಾಲಿವಾಹನ ಶಕೆ ಶುರುವಾಗಿ 1948 ವರ್ಷ. ಇದೇನು ಶಾಲಿವಾಹನ ಶಕೆ ಗತಕಲಿ ಅಂತ ಏನು ಕರಿತೀವಿ ಅಂತಂದರೆ, ಒಂದು ಟೈಮ್ ಪೀರಿಯಡ್ ಬೇಕಲ್ಲ ನಮಗೆ. ಗೊತ್ತಿದ್ದಂಗೆ 4 ಯುಗಗಳಿದೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ ದ್ವಾಪರಯುಗ ಕೊನೆಗೊಳ್ಳೋದು ಯಾವಾಗ ಅಂದರೆ, ಶ್ರೀಕೃಷ್ಣನಿಗೆ ಸಾವು ಆದಮೇಲೆ, ಶ್ರೀಕೃಷ್ಣ ತನ್ನ ಪ್ರಾಣವನ್ನು ಬಿಟ್ಟ ಮೇಲೆ. ಶ್ರೀಕೃಷ್ಣ ಸಾವು 125 ವರ್ಷಕ್ಕೆ ನಡೆಯುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ಸ್ ಕೂಡ ಹಾಕೋತಾರೆ. ಶ್ರೀಕೃಷ್ಣ 125 ವರ್ಷಗಳ ಕಾಲ ಬದುಕಿರ್ತಾನೆ. ಅಂದರೆ ಯುದ್ಧ, ಮಹಾಭಾರತ ಯುದ್ಧ ಆಗುತ್ತಲ್ಲ, ಆಗ ಶ್ರೀಕೃಷ್ಣ ವಯಸ್ಸು 90 ವರ್ಷ.
ಅದಾದ ಮೇಲೆ ಶ್ರೀಕೃಷ್ಣ 30-35 ವರ್ಷಗಳ ಕಾಲ ಬದುಕಿರ್ತಾನೆ. ಅದೇ ರೀತಿ ಪಾಂಡವರು ಕೂಡ ಅಷ್ಟು ದಿನಗಳ ಕಾಲ ರಾಜ್ಯವನ್ನು ಆಳ್ತಾರೆ ಅದು ಅನ್ನೋದು ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಅದೇ ರೀತಿ ಶ್ರೀಕೃಷ್ಣನ ಸಾವು ಆದಮೇಲೆ ಕಲಿಯುಗ ಶುರುವಾಗುತ್ತೆ. ಕಲಿಯುಗ ಶುರುವಾಗಿ ಈಗ್ಗೆ 5500 ಚಿಲ್ಲರೆ ವರ್ಷಗಳು ಕಳೆದಿದೆ. ಸೊ ಆ ಇಯರಲ್ಲಿ ನಾವಿದ್ದೀವಿ. ಸೊ ಈ ಶಾಲಿವಾಹನಶಕೆ ಏನಕ್ಕೆ ಲೆಕ್ಕ ಹಾಕೋತೀವಿ ಅಂದರೆ 5500 ದೊಡ್ಡ ನಂಬರ್ ಆಯಿತು ಅಂತ. ಶಾಲಿವಾಹನ ಎಂಬ ರಾಜ ಇದ್ದ, ಆ ರಾಜನಿಂದ ಸ್ಟಾರ್ಟ್ ಮಾಡಿಕೊಂಡು ಈಗ ಹೇಗೆ ಕ್ರಿಸ್ತನಿಂದ ಶುರು ಮಾಡಿ AD ಅಂತೀವೋ ಅದೇ ರೀತಿ ನಾವು ಶಾಲಿವಾಹನ ಎಂಬ ರಾಜನಿಂದ ಶುರು ಮಾಡಿ 1948 ವರ್ಷ ಅಂತ ಕೂಡ ಕರಿತೀವಿ. ಇದು ಕ್ಯಾಲ್ಕುಲೇಷನ್ಸ್ ನಮ್ಮ ಒಂದು ವೇದಗಳಾಗಲಿ ಪುರಾಣಗಳಾಗಲಿ ಭಗವದ್ಗೀತೆಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಈ ಕ್ಯಾಲ್ಕುಲೇಷನ್ಸ್ ಎಲ್ಲ. ಸೊ ಈ ಶ್ಲೋಕಗಳಲ್ಲಿ ನಾವು ತಿಳ್ಕೊಬೇಕಿರೋದೇನಪ್ಪ ಅಂದರೆ, ಅಷ್ಟು ವಯಸ್ಸಾಗಿದ್ದರೂ ಕೂಡ ಅರ್ಜುನ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಆಕಾಂಕ್ಷಿತನಾಗಿದ್ದ, ತನ್ನ ಮನಸ್ಸಿನಲ್ಲಿ ದುಃಖವನ್ನು ಇಟ್ಕೊಂಡಿದ್ದ. ನಾವೀಗಲೂ ನೋಡ್ತೀವಿ ಕೊನೆಯ ಸಾಯೋ ಮೂಮೆಂಟಲ್ಲೂ ಕೂಡ ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನಿದು, ನನ್ನ ದುಡ್ಡು ಅಂತಾರೆ ಇದನ್ನು. ಆ ಒಂದು ವಿಚಾರಗಳನ್ನು ಬಿಟ್ಟು ಸಾಯೋ ಟೈಮಲ್ಲಿ ಅಟ್ಲೀಸ್ಟ್ ಮೋಕ್ಷದೆಡೆಗೆ ತನ್ನ ಮನಸ್ಥಿತಿಯನ್ನು ಹೊಂದಿರಬೇಕು ಅನ್ನೋ ವಿಚಾರಗಳನ್ನು ಭಗವದ್ಗೀತೆ ನಮ್ಮ ಮುಂದೆ ಹೇಳ್ಕೊಡುತ್ತೆ ಸ್ನೇಹಿತರೆ. ಸೊ ಮುಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಇದಕ್ಕೆಲ್ಲ ಸೊಲ್ಯೂಷನ್ ಹೇಗೆ ಕೊಡ್ತಾನೆ, ಉತ್ತರಗಳನ್ನು ಹೇಗೆ ತಿಳಿಸ್ತಾನೆ, ಇದ್ರ ಬಗ್ಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಗೆ ಹೇಳ್ತಾನೆ, ಅದೇ ರೀತಿ ನಾವು ಶ್ರೀಕೃಷ್ಣನ ಪರಮಾತ್ಮನ ಸಾವು ಹೇಗಾಯಿತು, ಪಾಂಡವರು ಏನಾದರೂ ಶ್ರೀಕೃಷ್ಣ ಪರಮಾತ್ಮ ತೀರೋದ ಮೇಲೆ ಕಲಿಯುಗ ಹೇಗೆ ಪ್ರಾರಂಭ ಆಯಿತು ಅನ್ನೋ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತೀವಿ. ನಿಮಗೆ ಈ ವಿಚಾರ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.